ಫ್ರೆಂಡ್ಸ್ ನಮಸ್ಕಾರ. ಸೊ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಇವರು ಪ್ರಶ್ನೆ ಮಾಡ್ತಾರೆ ಅಂದರೆ, ಸೊ ಅವ್ರಿಗೆ ಕೂಡ ಒಂದು ಗ್ರೂಪಲ್ಲಿ ಇದ್ದಾರೆ ಅಂತೆ. ಏನು ಹೇಳ್ತೀರಾ ಅಂದರೆ, ನೀವು ಅರ್ಜುನನ ಅಂದರೆ ದುಡ್ಡನ್ನು ಕಲೆಕ್ಟ್ ಮಾಡಿ ನೀವು ಶೇರ್ ತಗೊಂಡಿದ್ದೀರಾ, ಸೊ ನೀವು ದುಡ್ಡು ಮಾಡ್ತಾ ಇದ್ದೀರಾ, ಸೊ ಈ ರೀತಿ ಎಲ್ಲ ವಿಚಾರಗಳು ಕೂಡ ಈ ರೀತಿ ಯಾರೋ ಒಬ್ರು ಮೆಸೇಜ್ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಯಾತಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ, ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಬೇಕು ಅಂತ ಇದು ಈ ರೀತಿ ಅಂದರೆ ಅವಮಾನ ಮಾಡೋಕ್ಕಾಗಿರ್ಬೋದು. ಸೊ ಈ ರೀತಿ ಯಾರೂ ಕೂಡ ಅರ್ಜುನನ ಹೆಸರಲ್ಲಿ ಮೋಸ ಮಾಡೋಕ್ಕಂತೂ ಹೋಗಿಲ್ಲ. ಸೊ ಯಾರೂ ಕೂಡ ಅಷ್ಟೇ, ಪ್ರತಿಯೊಬ್ಬರು ಕೂಡ ಯಾರೂ ಈ ರೀತಿಯ ಒಂದು ವಿಚಾರದಲ್ಲಿ ಅರ್ಜುನನ ಹೆಸರಲ್ಲಿ ಯಾರೂ ಕೂಡ ಮೋಸ ಮಾಡಲ್ಲ. ಆದರೆ ಬೇಕು ಅಂತ ಈ ರೀತಿ ಮಾತನಾಡೋದು, ಕೆಟ್ಟ ಮನಸ್ಥಿತಿ ಅವರು ಈ ರೀತಿ ಮಾತನಾಡೋದು, ಅವರಿಗೆ ಏನು ಉದ್ದೇಶ ಇಟ್ಕೊಂಡು ಈ ರೀತಿಯೆಲ್ಲ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ನೀವು ಅದರಲ್ಲಿ ಪರ್ಸೆಂಟೇಜ್ ತಗೋತಾ ಇದ್ದೀರಾ, ದುಡ್ಡು ಮಾಡೋಕ್ಕೆ ಅರ್ಜುನನ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ, ಸೊ ಅರ್ಜುನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೋತಾ ಇದ್ದೀರಾ, ಸೊ ಈ ರೀತಿಯಲ್ಲಿ ಏನು ಬೇಕೋ ಬೇಕಾಬಿಟ್ಟು ಮಾತನಾಡ್ತಿದ್ದಾರೆ. ಸೊ ನಿನ್ನೆನೂ ಕೂಡ ನೋಡಿರ್ಬೋದು ನ್ಯೂಸ್ನಲ್ಲಿ, ಡಿಬಾಸ್ ಕಡೆ ಹುಡುಗರಿಗೆ ಹಣ ಹೋಯಿತು, ಹಾಗೆ ಸಾಕಷ್ಟು ರೀತಿಯಲ್ಲಿ ಏನೇನೋ ಒಂದು ರೀತಿಯಲ್ಲಿ ಬರ್ತಾ ಇದೆ, ಅದೆಲ್ಲವೂ ಕೂಡ ಅಷ್ಟೇ. ಸೊ ಯಾವುದು ಕೂಡ ಕರೆಕ್ಟ್ ಆಗಿರುವಂತಹ ಮಾಹಿತಿ ಅಲ್ವೇ ಅಲ್ಲ. ಯಾಕೆಂದ್ರೆ ಅರ್ಜುನನ ಹೆಸರಲ್ಲಿ ಯಾರು ಕೂಡ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ. ಮೂಲ ಉದ್ದೇಶ, ಒಂದು ಮುಖ್ಯವಾದಂತ ಉದ್ದೇಶ ಏನಾಗಿತ್ತು, ಅರ್ಜುನನಿಗೆ ಒಂದು ತಾತ್ಕಾಲಿಕ ಸ್ಮಾರಕ ಆಗ್ಬೇಕು. ಸೊ ಅದಕ್ಕೋಸ್ಕರ ಒಂದು ಕಲ್ಗಳಾಗ್ಲಿ ಡಿಬಾಸ್ ಅವರು ಕೂಡ ಮುಂದೆ ಮುಂದೆ ಕಲ್ಲನ್ನ ಕೊಡಿಸ್ತಾರೆ. ಆದ್ರೆ ಅರಣ್ಯ ಇಲಾಖೆ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಅಂದ್ರೆ ಡಿಬಾಸ್ ಅವರು ಕೊಟ್ಟಂತ ಕಲ್ಲುಗಳು ಬೇಡ ಅಂತಾರೆ, ನಂತರದಲ್ಲಿ ಅದನ್ನ ತಗೊಂಡೋಗಕ್ ಆಗೋದಿಲ್ಲ. ಸೊ ಹೀಗಾಗಿ ಅದನ್ನ ನಾವೇ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನ ದುಡ್ಡನ್ನ ಅವ್ರು ಹಾಕ್ಸ್ಕೋತಾರೆ. ಸೊ ಆ ಒಂದು ಸ್ಕ್ರೀನ್ ಶಾಟ್ ಟಿವಿಲೂ ಕೂಡ ಬರ್ತಾ ಇದೆ, ನೋಡಿರ್ಬೋದು. ಸೊ ದುಡ್ಡು ಮಾಡ್ಬೇಕು ಅನ್ನುವಂಥ ವಿಚಾರ ಆಗ್ಲಿ ಏನೂ ಕೂಡ ಇಲ್ಲ. ಆದ್ರೆ ಇಲ್ಲಿ ಪ್ರಸ್ತಾಪ ಆಗ್ತಿರುವುದು ದುಡ್ಡು ಮಾಡ್ತಾ ಇದ್ದಾರೆ ಅರ್ಜುನನ ಹೆಸರಲ್ಲಿ. ಸೊ ಈ ರೀತಿ ಕೆಲವಿಷ್ಟು ಜನ ಮಾತನಾಡ್ಕೋತಿದ್ದಾರೆ. ಅದೇ ರೀತಿ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ರೀತಿಯೆಲ್ಲ ಹೇಳ್ತಿದ್ದಾರೆ, ನೀವು ಅರ್ಜುನನ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ಹಾಗೆ ನಮ್ಮ ಸ್ಕ್ರೀನ್ ಶಾಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ಈ ಒಂದು ವ್ಯಕ್ತಿಯರ ಮಂಡ್ಯದಿಂದ ಅಂತೆ. ಸೊ ಈ ರೀತಿ ಬೇಕು ಅಂತ ಕೆಟ್ಟ ಮನಸ್ಥಿತಿಗಳು ಈ ರೀತಿ ಬೇಕು ಅಂತ ಟಾರ್ಗೆಟ್ ಮಾಡಿ ಸೊ ಹುಡುಕೊಂಡು ಈ ರೀತಿ ಸುಮ್ ಸುಮ್ಮನೆ ಏನೇನೋ ಒಂದು ಅದೇ ರೀತಿ ಮನಸ್ತಾಪಗಳು ಕ್ರಿಯೇಟ್ ಮಾಡ್ಬೇಕು. ಸೊ ಈ ರೀತಿಯೆಲ್ಲ ಬೇಕು ಅಂತ ಮಾತನಾಡ್ತಿದ್ದಾರೆ. ಅದರೆಲ್ಲವೂ ಕೂಡ ಅಷ್ಟೇ, ಯಾವುದೂ ಕೂಡ ಇಲ್ಲ. ಅರ್ಜುನನ ಹೆಸರಲ್ಲಿ ಯಾರು ಕೂಡ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ, ಸುಮ್ ಸುಮ್ಮನೆ ಬೇಕು ಅಂತ ಎಲ್ಲವೂ ಕೂಡ ಸುಮ್ಮನೆ ಈ ರೀತಿಯೆಲ್ಲ ಬಹಳಷ್ಟು ರೀತಿಯಲ್ಲಿ ವಿಚಾರ ಕೂಡ ನೋಡಿದ್ರೆ ಬೇಸರ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಅರ್ಜುನ ಸ್ಮಾರಕ ಆಗ್ಬೇಕಾಗಿತ್ತು, ತಾತ್ಕಾಲಿಕ ಸ್ಮಾರಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದನೇ ಆಯ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾರ ಸಹಾಯ ತಗೊಂಡಿಲ್ಲ, ನಾವಾಗೆ ಮಾಡಿದ್ವಿ ಅಂತ. ಅಲ್ಲಿ ಡಿಬಾಸ್ ಅವರು ಇನಿಷಿಯೇಟ್ ತಗೊಂಡ ಮೇಲೆ ಆಗಿರೋದು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಡಿಬಾಸ್ ಅವ್ರು ಮುಂದೆ ಬರ್ತಾರೆ, ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, 6 ತಿಂಗಳಿಂದ ಮಾಡದೇ ಇದ್ದಿದ್ದು ಈಗ ಸಡನ್ ಆಗಿ ಏನಕ್ಕಾಯ್ತು ಅಂದ್ರೆ, ಡಿಬಾಸ್ ಅವ್ರು ಪೋಸ್ಟ್ ಮಾಡ್ತಾರೆ, ಅದೇ ರೀತಿ ಅವರು ಕಲನ ಕಳ್ಸಿಕೊಡ್ತಾರೆ. ಸೊ ಅವರು ಕೂಡ ಸಹಾಯವನ್ನ ಮಾಡಿದ್ದಾರೆ ಇದರಲ್ಲಿ, ಅದು ಕೂಡ ಮೆಚ್ಚಲೇಬೇಕು. ಸೊ ಅಲ್ಲಿಂದ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಬರ್ತಿರಲಿಲ್ಲ, ಸದ್ಯಕ್ಕಂತೂ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿ ಕಲ್ ಬಂದಿತ್ತು, ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ಕಲ್ ಬಂತು ಅಂತ ಅವರು ಕೂಡ ಕೆಲಸವನ್ನ ಮುಗಿಸಿದ್ದು. ಸೊ ನೋಡಿರ್ಬೋದು, ಆ ಬಳಿಕ ಅವರು ನಾವೇ ಮಾಡಿದ್ದು ಅಂತೆಲ್ಲ ಹೇಳ್ತಾರೆ, ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಒಟ್ಟಿನಲ್ಲಿ ಅರ್ಜುನ ಸ್ಮಾರಕ ತಾತ್ಕಾಲಿಕ ಸ್ಮಾರಕ ಆಗಿದೆ, ಅದು ಖುಷಿ ಪಡುವಂತ ವಿಚಾರ. ಸದ್ಯಕ್ಕಂತೂ ತಾತ್ಕಾಲಿಕ ಸ್ಮಾರಕ ಆಯ್ತು. ಆದ್ರೆ ಇಲ್ಲಿ ವಿಚಾರ ಓಡಾಡ್ತಿರೋದು, ಅರ್ಜುನನ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ದುಡ್ಡನ್ನ ತಗೊಂಡಿದ್ದಾರೆ, ಹಾಗೆ ಹೀಗೆ ಅಂತ. ಯಾರು ಕೂಡ ದುಡ್ಡು ತಗೊಂಡಿಲ್ಲ, ಅಂಡ್ ಯಾವುದೇ ರೀತಿ ಮೋಸ ಏನೂ ಕೂಡ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಜನ ಆ ರೀತಿ ಮಾತನಾಡ್ಕೋತಾರೆ, ಅದು ಕ್ಲಾರಿಟಿನ ಕೊಡಬೇಕು.